ಈ ಮೆಂಟಲ್ ಡಿಪ್ರೆಷನ್ ಬರಬಾರ್ದು ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಭಾವನೆಯನ್ನ ಬೆಳೆಸ್ಕೊಂಡು ನಾವು ಪ್ರತಿನಿತ್ಯ ದೇವರ ಧ್ಯಾನ ಮಾಡಿಕೊಂಡು ಭಗವಂತ ಇನ್ನೊಂದು ಹೊಸ ದಿನ ಕೊಟ್ಟಿದೀಯಾ, ಇನ್ನೂ ಸಂತೋಷವಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಇದ್ದಾಗ ನಿಮ್ಗೆ ಯಾವ ಸ್ಟ್ರೆಸ್ ಕೂಡ ಆಗೋದಿಲ್ಲ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾಕೆ ಮುಖ್ಯ ಅಂತಂದ್ರೆ, ಸ್ಟ್ರೆಸ್ ಆದಾಗ ಬಿ ಪಿ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ, ಅವರು ಡೈಜೆಷನ್ ಕಡಿಮೆ ಆಗಿ ಹೋಗ್ಬಿಡುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ನಿದ್ರೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತಿಗೆ ಗೊತ್ತಾಗಿದೆ, ಯಾರು ನಿದ್ರೆಯನ್ನು ಕಡಿಮೆ ಮಾಡ್ತಾರೋ, ಯಾರಿಗೆ ಸ್ಟ್ರೆಸ್ ಆಗುತ್ತೋ, ಸ್ಟ್ರೆಸ್ ಬಂದಾಗ ಸ್ಮೋಕಿಂಗ್ ಮಾಡ್ತಾರೋ, ಆ ಸ್ಟ್ರೆಸ್ ಬಂದಾಗ ಕುಡಿಯೋದನ್ನು ಪ್ರಾರಂಭ ಮಾಡ್ತಾರೋ, ಯಾರು ಸ್ಪಿರಿಚುಯಾಲಿಟಿಯನ್ನು ಬಿಟ್ಟು ದುಃಖಕ್ಕೆ ತುತ್ತಾಗ್ತಾರಲ್ಲ, ಅವರು ಕುಸಿದು ಹೋಗ್ಬಿಡ್ತಾರೆ. ಹಾಗಾಗಿ ಇವತ್ತಿಗೆ 5 S ಬಹಳ ಮುಖ್ಯ. ಆ 5 S ನಾವು ನೋಡ್ಕೊಂಡಿದ್ದೆ ಆದರೆ ನಮಗೆ ಹೃದಯಾಘಾತ ಚಿಕ್ಕ ವಯಸ್ಸಿನಲ್ಲಿ ಆಗೋದಿಲ್ಲ.